ಪ್ರತಿಯೊಬ್ಬರಿಗೂ ಪ್ರೇಮ್ ಸರ್ಗಳು, ಶರಣ್ ಸರ್ಗಳು, ಮೋಹನ್ ಸರ್ಗಳು, ಪ್ರವೀಣ್ ತೇಜ್ ಅವ್ರಿಗು, ರಿಷಿ ಅವ್ರಿಗು, ಪುಷ್ಕರ್ ಸರ್ಗಳು, ಪ್ರತಿಯೊಬ್ಬರಿಗೂ ನನ್ನ ವಿಕ್ಕಿ ಗೊತ್ತಾಯ್ತು ನನ್ನ ಹೆಸರು ಹೇಳ್ತೀರ ವಿಕ್ಕಿ ಸತ್ತು, ಪ್ರತಿಯೊಬ್ಬರಿಗೂ ನಮಸ್ಕಾರ. ಇನ್ನೊಬ್ರಿಗೆ ಹೇಳಿದ್ದೀನಿ, ಈಗ 5 ನಿಮಿಷದಿಂದ ಹೇಳಿದೆ, ಅವ್ರು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದರು. ಎಲ್ರಿಗೂ ತುಂಬ ಧನ್ಯವಾದಗಳು. ಅಂದರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ ಹೋಗ್ಬೇಕಾಯ್ತು, ಟ್ರೈಲರ್ ರೆಡಿ ಆಗಬೇಕಾಯ್ತು, ಇವೆರಡು ಕಾರಣಗಳಿಂದ ಫೋನ್ ಎತ್ಬಿಡ್ತಿದ್ದೆ ಕಾಲ್ ಮಾಡೋಣ ಅಂತ. ಸ್ಟುಡಿಯೋದಲ್ಲಿ ಇದ್ದಿದ್ದರಿಂದ ಸಿಗ್ನಲ್ ಹೋಗ್ತಿಲ್ವೇನೋ, ಮತ್ತೆ ಇಟ್ಕೊಂಡು ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದಮೇಲೆ ಸಾರಿ ಹೇಳಿದ್ದೆ. ಅಲ್ಲ, ಆ ಪ್ರೊಸೆಸ್ ಅಲ್ಲಿ ನಾನು ಇದ್ದೆ, ನನಗೂ ಗೊತ್ತು ಕಟ್ಟ. ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು. ಏಪ್ರಿಲ್ 5 ನಮ್ಮದು ರಿಲೀಸ್, ಏಪ್ರಿಲ್ 5 ಅವತಾರ ಪುರುಷಟ್ಟು ತ್ರಿಶಕ್ತಿ ಪಯಣ ರಿಲೀಸ್, ಏಪ್ರಿಲ್ 12 ಪ್ರೇಮ್ ಸರ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಅಪ್ಪ ಐ ಲವ್ ಯು ರಿಲೀಸು. ಸೊ ಏಪ್ರಿಲ್ 19 ಪ್ರವೀಣ್ ತೇಜ್ ಸರ್ ಮತ್ತು ಆಶಿಕಾ ಮೇಡಮ್ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್ನು, ಮತ್ತು ಅದಾದಮೇಲೆ ರಿಷಿ ಸರ್ ಬಂದಿದ್ರು, ಮತ್ತು ಆ ಡೈರೆಕ್ಟರ್ ವಿಕ್ಕಿನೂ ಬಂದಿದ್ದಾರೆ, ಅವ್ರು ನಮ್ಮ ಸೊಸೈಟಿಯಾಗಿ ವರ್ಕ್ ಮಾಡಿದರು. ಸೊ ರಾಮನಾವತಾರ ರಿಲೀಸು, ಅದಾದಮೇಲೆ ಕಾಲಪತ್ತರ ರಿಲೀಸು, ಆಮೇಲೆ ಪಪ್ಪಿಲ ಹಿಂದಿ ಮೂವಿ ಮಾಡ್ತಾ ಇದ್ದಾನೆ ಸಂತು, ಅದ್ರ ಡ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ. ಸೊ ಇವೆಲ್ಲ ಕವರ್ ಅಪ್ ಮಾಡೋಣ. ಎಷ್ಟು ಒಳ್ಳೆಯವ್ರು ಸರ್ ನೀವು, ಎಷ್ಟು ಒಳ್ಳೆಯವ್ರು ಸರ್, ನಿಮ್ಮ ಥರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ, ತುಂಬ ಒಳ್ಳೆಯವ್ರು ನೀವು. ಅಂದರೆ ನಾನು ಯಾಕಂದ್ರೆ ಅವರು ಬೇರೆ ಮಾಡುವಂತಾರೆ. ಆಕ್ಚುಲಿ ಒಂದು ಸರಳ ಪ್ರೇಮ ಕಥೆ ನೋಡಿದವರೆಲ್ಲ ಅವತಾರ ಪುರುಷ ನೋಡ್ತಾರೆ. ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷದ, ಅದು ಗೊತ್ತಿಲ್ಲ ಅವ್ರಿಗೆ. ಸೊ ಬ್ರ್ಯಾಂಡಿಂಗು, ಪ್ರಮೋಷನ್ನು, ಮಾರ್ಕೆಟಿಂಗು ಸುನಿ ಸರ್ನ ನೋಡಿ ಕಲ್ತ್ಕೋಬೇಕು. ಮೋಹನ್ ಫಿಲಮ್ಸ್ ಅವರು ಅಂದ್ರೆ ಎಲ್ಲರದು ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ ಅಂದ್ರೆ ಈಗ ಮನೆಯವರು ಆಗಿದ್ದಾರೆ ನಾವು. ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ, ಎಲ್ಲರೂ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಕ್ಕಿದೆ. ಏಪ್ರಿಲ್ 5 ಬರ್ತಾ ಇದ್ದೀವಿ. ಅಫ್ಕೋರ್ಸ್ ತುಂಬ ಸಿಂಪಲ್ ಹೇಳ್ತೀನಿ, ಪುಷ್ಕರ್ ಈ ಮಾತು ಇಷ್ಟ ಆಗಲ್ಲ, ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು. ಪಾರ್ಟ್ 1 ಥಿಯೇಟರ್ ಒಂದು 2.5 ಕೋಟಿ ಶೇರ್, ಅಥವಾ ಅಮೆಝಾನಲ್ಲಿ 1.5 ಕೋಟಿ ಅಷ್ಟು, ಮತ್ತೆ ಸುವರ್ಣದಲ್ಲಿ 6 ಬಂದಿತ್ತು ಒಂದು ಟೈಮ್, ಅದೇ ರೀತಿ ಮತ್ತೆ ಪ್ಲೇ ಆಗಿದೆ. ಸೊ ಅಷ್ಟು ನೋಡಿದ್ದು ಒಂದು 7-9 ಕೋಟಿಯ ಶೇರು ಬರಬೇಕು, ಅಷ್ಟು ಜನ ಥಿಯೇಟರ್ಗೆ ವಿಸಿಟ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಹೋಪ್ಸ್ ಇದೆ. ತುಂಬ ಜನ ನಮ್ಗೆ ಆಗ್ತಿರ್ತಾರೆ ಗುರು, ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ, ಪ್ರಮೋಷನ್ ಮಾಡ್ತಿಲ್ಲ ಅಂತ. ಅವ್ನು ಆಲ್ರೆಡಿ ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತಿರ್ತಾನೆ. ನಾನು ಅವ್ನಿಗೆ ಏನು ಪ್ರಮೋಷನ್ ಮಾಡೋಕೆ, ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ 5 ರಿಲೀಸ್ ಅಂತ. ಪ್ರಮೋಷನ್ ಅವ್ರು ಯಾರಿಗೆ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ, ಅವ್ನಿಗೆ ಅವತಾರ ಪುರುಷ ಅನ್ನೋದು ಗೊತ್ತಿರಲ್ಲ, ಅವನ್ನ ಹುಡಿಕೊಂಡು ಮಾಡಬೇಕು. ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ. ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್, ರಿಟರ್ನ್ಸ್ ಮತ್ತೆ ಪ್ರಮೋಷನ್, ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ 1 ಇಯರ್ ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ. ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸ ಗ್ರೂಪ್ ಮೂವಿಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದ್ರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡಿಕೊಂಡು, ಯಾಕೆಂದ್ರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ಪಾರ್ಟ್ 1 ನೋಡಿರೋನು ಆಲ್ರೆಡಿ ತುಂಬಾ ಜನ ನಮಗೆ ಕೇಳಿದ್ದಾರೆ ಪಾರ್ಟ್ 2 ನೋಡ್ಬೇಕು ಅಂತ. ಸೊ ನಾವು ಪಾರ್ಟ್ 2 ಬರ್ತಿದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಸೊ ಪಾರ್ಟ್ 2 ಬಂದು ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಹೋಗ್ತಾ ಇದೀವಿ. ಈಗ ಪ್ರೇಮ್ ಸರ್ ಎಲ್ಲರೂ ಇಲ್ಲಿ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ಅಂದ್ರೆ ನಿಮ್ ಜಾನರ್ಗಳ ಬಗ್ಗೆ, ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಅಲ್ಲ. ಸಂತು ಕರೆಕ್ಟ್ ಆಗಿ ಹೇಳ್ದ, ಆ ಧೈರ್ಯನ ಮೆಚ್ಚಿ ಆಕ್ಟರ್ಸ್ ನನಗೆ, ನಾನು ಇನ್ನೂ 10 ಕತೆ ಮಾಡ್ತೀನಿ, ನಾನು ಒಬ್ಬ ರೈಟರ್. ಸೊ 10 ತರ ಮಾತಾಡ್ತೀನಿ. ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋ ಆರ್ಟಿಸ್ಟ್ಗಳಿಗೂ. ಒಂಚೂರು ಹಿಂದೆ ಬನ್ನಿ ಸರ್, ಮಾತಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ ಎಕ್ಸೈಟ್ಮೆಂಟ್ ಅಲ್ಲಿ. ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ, ಸಿಂಪಲ್ ಸುನಿ ಸರ್ ದಲ್ವಲ್ಲ ಇದು ಜಾನರ್ ಅನ್ಸಿತ್ ಹೌದು. ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎದುರಿಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ. ಆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ, ಆಕ್ಚುಲಿ ನಂದು ಫಸ್ಟ್ ಫಿಲಮು ಎಲ್ಲರಿಗೂ ಗೊತ್ತು, ಬಹುಬರಾಗಿ ಬರಬೇಕಾಯ್ತು ರೈಟಿಂಗ್ ಅಲ್ಲಿ. ಅದು ಬಂದಿದ್ರೆ ಸುನಿ ಬೇರೆ ಆಗಿರೋ, ಸಿಂಪಲ್ ಆಗಿ ಒಂದಷ್ಟು ದೇವ್ರು ಪ್ಲಾನ್ ಮಾಡ್ದ, ಇಲ್ಲ ನೀನು ಜಾಸ್ತಿ ವರ್ಷ ಇರಿ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದಷ್ಟು ಕೊಟ್ಟ. ಸೊ ಅದಕ್ಕೆ ನಾನು ಬೇರೆ ತರ ಅನ್ಸಿದೀನಿ. ಅಫ್ಕೋರ್ಸ್ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರ್ತಿತ್ತು. ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ಓಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು, ಹಾರರ್ ಓಡ್ತಾ ಇತ್ತು, ಇವೆರಡರ ಮಧ್ಯದ ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ದು. ಪಾರ್ಟ್ ಎಲ್ಲರಿಗೂ ಇಷ್ಟ ಹೇಳೋದು ನಾನು, ಪಾರ್ಟ್ 2 ಬಗ್ಗೆ ಏನ್ ಹೇಳ್ಬೇಕಾದ್ರು ನೀವು ಪಾರ್ಟ್ 1 ನೋಡಿ ಕನೆಕ್ಟ್ ಆಗ್ತೀರಾ, ಸೊ ಬಂದು ನೋಡಿ ಅಂತ. ಇಲ್ಲದೇ ಇದ್ರು ಪಾರ್ಟ್ 2 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು 10 ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟರ್ ಯಾರೋ ಒಬ್ರು ಆಗೋರಿಗೆ ಕತೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿ ಬರುತ್ತೆ, ಆ ಟೈಮಲ್ಲಿ ಪಾರ್ಟ್ 1 ನೀಟಾಗಿ ರೀಕ್ಯಾಪ್ ಆಗಿದೀವಿ. ಸೊ ಹೊಸಬ್ಬ ಬರೋನ್ಗು ಸೊ ಪಾರ್ಟ್ 2 ನೀಟಾಗಿ ವರ್ಕ್ ಆಗುತ್ತೆ.